ಬುಲೆಟಲ್ಲಿ ಗುಣಕರ ಶೆಟ್ಟಿ ಬಂದರು, ಈ ವ್ಯಾನ್ನ ಹಿಂಬದಿಯಲ್ಲಿ. ಆಗ ಇವ್ರಿಗೆ ಅದು ಯಾರು ಅಂತ, ಅದು ಇವರಿಗೆಲ್ಲ ಮಾಸ್ಟರ್ ಕೀ ಅಂತ ಹೇಳಿ. ಅಹ್ ಅವ ಅವ ಹೀಗೆ ಆದರೆ ಅವನೇ ನೋಡಿಬೇಕಲ್ಲ. ಕದರಿಸಂತು ಇಲ್ಲಿ ಅವ ಕೈ ಕಟ್ಟಾಗಿ ಸಿಟಿ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದಲ್ಲ, ಸಿಟಿ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದಾಗ ಅಲ್ಲಿ ಅಡ್ಮಿಟ್ ಆದವನು ಮತ್ತೊಬ್ಬ ಕೆ ಎಮ್ ರಹಮತ್ತುಲ್ಲಾ ಅಂತೇಳಿ, ಮಟನ್ ಮೋಹನ್ ಅಂತ ಒಂದು ಮತ್ತೊಂದು ಹೆಸರು. ಸೆಂಟ್ರಲ್ ಮಾರ್ಕೆಟಲ್ಲಿ ಒಂದನೇ ನಂಬರ್ ಮಟನ್ ಸ್ಟಾಲ್ ಅವನು. ಅವನ ಮೇಲೆ ವೆಲೆಸ್ಯದಲ್ಲಿ ಅಟ್ಯಾಕ್ ಆಗಿತ್ತು, ಅದನ್ನು ಮಾಡಿದವರು ಗುಣಕರ ಶೆಟ್ಟಿ ಮತ್ತು ಅವರ ಹುಡುಗರು. ಮಟ ರಾಮತುಲ್ಲಾ ಯಾವುದೋ ಒಂದು ಹಿಂದೂ ಹುಡುಗಿಯೊಟ್ಟಿಗೆ ಸಂಪರ್ಕ ಇದೆ ಅಂತೇಳಿ ಆ ದೂರು ಬಂದ ದೂರು ಬಿದ್ದದ್ದು ಯಾರಿಗೆ ಅಂತ ಹೇಳಿದರೆ ಕಡ್ಪಾಡಿ ದೇವಿಯು ಮತ್ತು ಯರ್ಮಾಳ ಶಶಿಧರ್ ಶೆಟ್ಟಿಗೆ. ಆಗ ಯರ್ಮಾಳ ಶಶಿಯು ರೌಡಿ ಅಲ್ಲ, ಕಡ್ಪಾಡಿ ದೇವಿಯು ರೌಡಿ ಅಲ್ಲ. ಅವರಿಬ್ಬರಲ್ಲಿ ಕಡ್ಪಾಡಿಯಲ್ಲಿ ಒಂದು ಚಿಕ್ಕ ಮಠದ ಹಾವ ಮೇಂಟೈನ್ ಮಾಡ್ತಾರೆ. ನಿಮ್ಗೆ ಏನಂತ ಹೇಳಿದರೆ ಕಡ್ಪಾಡಿಯಲ್ಲಿ ಸಂತೆಗೆ ಉತ್ತರ ಕರ್ನಾಟಕದಿಂದ ಈ ಆಡು ಕುರಿ ಎಲ್ಲ ಹೋಲ್ಸೇಲ್ ವ್ಯಾಪಾರ ಆಗ್ತಾಯಿದ್ದು ಅಲ್ಲಿ. ಅಲ್ಲಿಂದ ಈ ಮಟನ್ ಮೋಹನು ಆಡು ಕುರಿ ತರಿಸ್ತಾ ಇದ್ದದ್ದು. ಹಾಗೆ ಒಬ್ಬ ಮಟನು ಸಪ್ಲೈಯರಿಗೆ ಇವ ಹಣ ಬಾಕಿ ಇಟ್ಟಿದ್ದ, ಅವ ಅದನ್ನು ಅಲ್ಲಿ ದೈಯುಗೆ ಹೇಳಿದ್ದ. ಹಾಗೆ ದೈಯು ಮತ್ತು ಶಶಿಧರ ಶೆಟ್ಟಿ ಇವರು ಇಬ್ಬರು ಬಂದು ಇಲ್ಲಿ ಮೋಹನಿಗೆ ಎದುರಿಸಲು ಹೋಗಿದ್ದಾರೆ, ಹಣ ಕೊಡದಿದ್ದರೆ ಇನ್ನನ್ನು ಬಿಡುವುದಿಲ್ಲ ಅಂತೇಳಿ. ಆಯಿತಾ, ಆವತ್ತೇ ರಾತ್ರಿ ಮೋಹನ ಮೇಲೆ ಅಟ್ಯಾಕ್ ಆದ್ದು. ಮೋಹನ ಏನೆನಿಸಿದ, ಇದು ಇವರೇ ಕಡ್ದದ್ದು ಅಂತೇಳಿ. ಹಾಗೆ ಪಾಂಡೇಶ್ವರ ಪೊಲೀಸ್ ಸ್ಟೇಷನ್ಗೆ ಕೇಸ್ ರಿಜಿಸ್ಟರ್ ಆದ್ದು ಶಶಿಧರ ಶೆಟ್ಟಿ ಮತ್ತು ದೈಯುನ ಮೇಲೆ. ಇಲ್ಲಿ ಕೇಸ್ ಆಯ್ತು ಅಂದಲ್ಲಿ ಇವರಿಬ್ಬರು ಬಾಂಬೆಗೆ ಗಾಡಿ ಕಟ್ಟಿದರು, ಬಾಂಬೆಗೆ ಓಡಿದರು. ಬಾಂಬೆಗೆ ಹೋಗಿ ಅಲ್ಲಿ ಶೆಟ್ಟಿ ಗಂಗೊಟ್ಟಿಗೆ ಸೇರಿಕೊಂಡ್ರು. ಹಾಗೆ ಮರವೂರು ಜಗದೀಶ್ ಶೆಟ್ಟಿ ಅಲ್ಲಿ ಹೋಟೆಲ್ ಇತ್ತು ಅವ್ರದ್ದು, ಹೋಟೆಲ್ ಜಗದೀಶ್ ಮತ್ತು ಹೋಟೆಲ್ ಪಾಪ್ಯುಲರ್ ಅಂತೇಳಿ, ಪಾಪ್ಯುಲರ್ ಜಗದೀಶ್ ಶೆಟ್ಟಿ ಅಂತ ಅವರೊಟ್ಟಿಗೆ ಸೇರಿಕೊಂಡು ಅವರು ಇವರಿಗೆ ಅಲ್ಲೇನೋ ಹೋಟ್ಲು ಮಾಡಿಕೊಂಡು ಕೊಟ್ಟರು ಹೇಗು ಊರ್ನವ ಅಂತೇಳಿ. ಮತ್ತೆ ಅಲ್ಲಿ ಇವರು ಡಿ ಗ್ಯಾಂಗನೊಟ್ಟಿಗೆ ಸೇರಿಕೊಂಡು ಶೆಟ್ಟಿ ಗ್ಯಾಂಗನೊಟ್ಟಿಗೆ ಅದೆಲ್ಲ ಅದು ಎಲ್ಲ ಡಿ ಗ್ಯಾಂಗನೊಟ್ಟಿಗೆ ಸೇರಿತಲ್ಲ, ಶೆಟ್ಟಿ ಗ್ಯಾಂಗ್ ಅದು ಇದು ಎಲ್ಲ ದೌದಿ ಬ್ರಾಹ್ಮಣ ಕೈ ಕೆಳಗೆ ಬಂದಾಗ ಎಲ್ಲ. ಆಗ ಇವರೆಲ್ಲ ಅಲ್ಲಿ ದುಡ್ಡು ಮಾಡ್ಕೊಂಡದ್ದು ಇಲ್ಲ, ಇಲ್ಲಿ ಎಳೆದ ಕೆಳದೆ ಓಡಿದವರು ಇವರು, ಅಲ್ಲಿ ದುಡ್ಡು ಮಾಡಿಕೊಂಡು ವಾಪಸ್ ಬಂದು ಇಲ್ಲಿ ಸೆಟ್ಲ್ ಆಗಿರೋದು. ಹಾಗೆ ಆಯಿತು. ಈ ಕದರಿ ಸಂತೆಗೆ ಇವ ಯಾರು ಈ ಮಟನ್ ಮೋಹನ್ ಏನು ಮಾಡಿದ, ಮಟನ್ ಮೋಹನ್ ಕದರಿ ಸಂತೆ ಇದು ಮಾಡಿ ಫೈನಾನ್ಸಿಗೆ ಇದು ಮಟನ್ ಮೋಹನಿಗೆ ಅದೊಂದು ಬಿಸಿ ಇತ್ತಲ್ಲ ಅವನ ಮೇಲೆ ಅಟ್ಯಾಕ್ ಮಾಡಿದ್ದು, ಅದು ಕದರಿ ಸಂತೆಗೆ ಮಟನ್ ಮೋಹನ್ ಫೈನಾನ್ಸ್ ಮಾಡ್ತೇನೆ ಅಂತಾಯಿತು. ಆಗ ಈ ಗುಣಕರ್ ಶೆಟ್ಟಿ ಅವರು ಏನು ಮಾಡಿದರೆ, ಇಲ್ಲಿ ನಮ್ಮ ತುಂಬೆಯಲ್ಲಿ ಕರ್ನಾಟಕ ವುಡ್ ಇಂಡಸ್ಟ್ರಿ ಅಂತ ಇದೆ, ಉಂಜಾಕ್ ಅಂತ ಹೇಳಿದ ಅಬೂಬಕರ್ ಅಂತ ಅವ್ರ ಹೆಸರು, ಅವರು ಉಂಜಾಕ್ ಅಂತ ಕರೀತು. ಅವರ ಮಗ ಇದ್ದಾನೆ ಆರಿಫ್ ಅನ್ಯ ಅಂತೇಳಿ, ದೊಡ್ಡವನು ಒಬ್ಬ ಆರಿಫು ಮತ್ತೊಬ್ಬ ಏನಿದೆ, ಅವೊಂದು ಹಿಂದೂ ಹುಡುಗಿಯನ್ನು ಲವ್ ಮಾಡಿದ್ದ. ಆಗ ಈ ಗುಣಕರ್ ಶೆಟ್ಟಿ ಅವರು ಅಲ್ಲಿ ಹೋಗಿ ಅವನಿಗೆ ಬೆದರಿಕೆ ಕೊಟ್ಟಿದ್ದರು, ಅದು ಒಂದಿತ್ತು. ಆಗ ಅವರು ಫೈನಾನ್ಸ್ ಮಾಡ್ತಾರಂತಾಯಿತು ಯಾರಿಗೆ, ಕದ್ರಿ ಸಂತುಗೆ. ಹಾಗೆ ಕದ್ರಿ ಸಂತು ಏನು ಮಾಡಿದ, ಇಷ್ಟೆಲ್ಲ ಫೈನಾನ್ಷಿಯಲ್ ಬ್ಯಾಕ್ಗ್ರೌಂಡ್ ಉಂಟು ಅಂತ ಆಗಾಗ ಎದ್ದುನವರನ್ನು ಇವರಿಗೆ, ಯಾಕಂದರೆ ಸುರಿಗೆ ಇವರಿಗೆ ಟಾರ್ಗೆಟ್ ಇರೋದು ಎದ್ದು ಗುಣಕರ ಶೆಟ್ಟಿ ಅಲ್ಲ, ಎದ್ದನ್ನು ಹೊಡಿಬೇಕಂತೇಳಿ ಈ ಸಂತು ಹಾಸನ ಪ್ರಭಾಕರ ಶೆಟ್ಟಿಯನ್ನು ಕಾಂಟ್ಯಾಕ್ಟ್ ಮಾಡ್ತಾನೆ. ಈ ಹಾಸನ ಪ್ರಭಾಕರ ಶೆಟ್ಟಿ ನಾನು ಒರಿಜಿನಲ್ ಸಕಲೇಶ್ಪುರದವನು ಸರ್, ನಂದು 6 ಫೀಟ್ ಹೈಟ್ ಇದ್ದಾನೆ. ಹಾಂ, ಅಲ್ಲಿ ಅವನು ಸ್ವಲ್ಪ ಸಣ್ಣ ಮಟ್ಟದ ಪಾಳ್ಯಗಾರ, ಅವನದ ನಂತರ ಪಂಚಾಯತ್ ಮೆಂಬರಾಗಿ ಪಂಚಾಯತ್ ಪ್ರೆಸಿಡೆಂಟ್ ಅಲ್ಲ, ಆಲೂರಿದ್ದು ಆಲೂರು ಪ್ರಭಾಕರ್ ಶೆಟ್ಟಿ ಅಂತಲೂ ಅವನಿಗೆ ಮತ್ತೊಂದು ಹೆಸರಿದೆ. ಅವನನ್ನು ಅವನ ಸಂಪರ್ಕದಲ್ಲಿದ್ದ ನಂದ ಕಪಾಲಿ ಸದ ಬೆಂಗಳೂರಿನವರು ಇಬ್ಬರು, ಇವರು ಇಲ್ಲಿ ಒಬ್ಬ ಕಬೀರ್ ಅಂತ ಒಬ್ಬ ಇದ್ದಾರೆ ಶಿವಭಾಗಲ್ಲಿ, ಇವರನ್ನೆಲ್ಲ ಸೇರಿಸಿಕೊಂಡು ಟೀಮ್ ಮಾಡಿದ. ಟೀಮ್ ಮಾಡಿ ಇಲ್ಲಿ ಕದ್ರಿ ಸುವರ್ಣ ಹೋಟ್ಲಿದೆ ಅಲ್ಲಿ ರೂಮ್ ಮಾಡಿಟ್ಟ. ರೂಮ್ ಮಾಡಿಟ್ಟು ಇವರಿಗೆ ಡೇಟ್ ಯಾವಾಗ ಅಂತ ಕೋರ್ಟ್ ಡೇಟ್ ಯಾರಿಗೆ, ಎದ್ದುನವರಿಗೆ, ಎದ್ದು ವಿನಯ ಎಲ್ಲ ಒಳಗಿದ್ರಲ್ಲ ಇವರು, ಕೋರ್ಟ್ ಡೇಟಿಗೆ ಹೋಗುವಾಗ ಕೋರ್ಟ್ ಬಾಗಿಲಲ್ಲಿ ಹೊಡೆಯುವುದು ಅಂತ. ಈ ಕೋರ್ಟ್ ಬಾಗಿಲಲ್ಲಿ ಹೊಡಿಬೇಕು ಅಂತೇಳಿ ಇಷ್ಟು ದೊಡ್ಡ ಟೀಮ್ ರೆಡಿ ಮಾಡಿದ್ದು, ಯಾರು ಪ್ರಭಾಕರ ಶೆಟ್ಟಿ, ನಂದ, ಸದಾ ಎಲ್ಲ ಅವರೆಲ್ಲ ನಟೋರಿಯಸ್ ಪಂಟರ್ಗಳು ಹಾಸನ ಬೆಂಗಳೂರಲ್ಲಿ. ಆಯಿತಾ, ಹಾಗೆ ಅವರನ್ನು ಕರ್ಕೊಂಡು ಬಂದು ಇಟ್ಟದ್ದು, ಯಾಕಂದರೆ ಇಲ್ಲಿ ಲೋಕಲ್ ಹುಡುಗರಿಗೆ ಸಾಧ್ಯ ಆಗಲಿಕ್ಕಿಲ್ಲ ಅಂತೇಳಿ.
ಹಾಗೆ ಇಲ್ಲಿ ಇವರಿಗೆ ಅವತ್ತು ಡೇಟ್ ಇದೆ ಅಂತೇಳಿ ಇವರು ಏನು ಮಾಡಿದ್ದಾರೆ, ಇಲ್ಲಿ ಜೈಲು ಬಾಗಿಲು ಹೊಡಿಲಿಕ್ಕೆ ಆಗ್ತದೆ ಅಂತ ನೋಡಿದರು. ಜೈಲು ಬಾಗಿಲಲ್ಲಿ ಹೊಡಲಿಕ್ಕೆ ಆಗ್ತದೆ ನೋಡುವಾಗ ಅಲ್ಲಿ ಪೊಲೀಸು ಇಂಟರ್ಫೈರ್ ಆಯಿತು. ಪೊಲೀಸ್ ಬಂತಂತೇಳಿ ಸಂತು ಪ್ಲ್ಯಾನ್ ಚೇಂಜ್ ಮಾಡಿದ, ಇಲ್ಲಿ ಬೇಡ ಅಂತೇಳಿ ಇಲ್ಲಿ ಕೋರ್ಟ್ ಹತ್ರ. ನೀವು ಕೋರ್ಟಿಗೆ ಹೋಗುವಾಗ ಒಂದು ದೊಡ್ಡ ಆಲದ ಮರ ಇದೆ, ರೋಡಲ್ಲಿ ಹೋಗುವಾಗಲೂ ಸಿಗ್ತದೆ, ಈಚೆ ನಡ್ಕೊಂಡು ಹೋಗುವಾಗಲೂ ಸಿಗ್ತದೆ. ಆ ಆಲದ ಮರದ ಹತ್ರ ವೇಟ್ ಮಾಡೋದು ಅಂತ ಪ್ಲ್ಯಾನ್ ಮಾಡಿದ್ರು. ಯಾಕಂದರೆ ಆಗ ಕೋರ್ಟಿಗೆ ಕೈದಿಗಳನ್ನ ಕರ್ಕೊಂಡು ಹೋಗೋದು ನಡ್ಕೊಂಡು ಹೋಗೋದು, ಒಂದ ಸಬ್ ಜೈಲಿನಿಂದ ನೇರವಾಗಿ ಪಿ ಯು ಎಸ್ ಸರ್ಕಲ್ಗೆ ಬಂದು ಪಿ ಯು ಎಸ್ ಬಿ ಜೆ ಪಿ ಆಫೀಸ್ ಸೈಡಿಂದ ಹತ್ತಿಸ್ಕೊಂಡು ಹೋಗೋದು. ವ್ಯಾನಲ್ಲಿ ಹೋಗೋದಾದರೆ ವ್ಯಾನ್ ಸೀದ ಬಂದು ನವಂಬರ್ ಸರ್ಕಲ್ ಆಗಿ ಬಿಷಪ್ ಹೌಸ್ನ ಹತ್ರ ನಿಲ್ತದೆ. ಇವಾಗ ಸುಜಾತ ಅಂತ ಹೋಟ್ಲ್ ಇತ್ತು, ಈಗ ಲಕ್ಷ್ಮೀ ಗೋಲ್ಡ್ ಪ್ಯಾಲೇಸ್ ಆಗಿದೆಲ್ಲ ಅದು, ಆ ಸುಜಾತ ಹೋಟ್ಲ ಎದುರುಗಡೆ ನಿಂತು ಅಲ್ಲಿ ಇಳಿಸಿ ಅದರ ನಂತರ ನಡೆಸ್ಕೊಂಡು ಹೋಗೋದು. ಕೋರ್ಟ್ ನ ಮೇಲೆ ವ್ಯಾನ್ ಪೊಲೀಸ್ ವ್ಯಾನು ಹೋಗ್ತಾ ಇರಲಿಲ್ಲ, ಯಾಕಂದರೆ ಅದು ಹಳೆಯ ಕಾಲದ ಬೆಡ್ಫೋರ್ಡ್ ವ್ಯಾನು, ಅದರ ಶಬ್ದಕ್ಕೆ ಮ್ಯಾಜಿಸ್ಟ್ರೇಟರು ಅದ್ರ ಬೀಳ್ತಾಯಿದ್ರು, ಅದಕ್ಕೆ ಅವರು ಬೈತಾರೆ ಅಂತೇಳಿ ಪೊಲೀಸರು ಆ ವ್ಯಾನ್ ಹಿಡ್ಕೊಂಡು ಹೋಗ್ತಾ ಇರಲಿಲ್ಲ, ಮ್ಯಾಜಿಸ್ಟ್ರೇಟ್ರು ಬೈತಾರೆ ಅಂತೇಳಿ ಹಾಗೆ ಇಲ್ಲೇ ನಡ್ಕೊಂಡು ಆಗ ಇವರು ನಡ್ಕೊಂಡು ಹೋಗುವಾಗ ಅಟ್ಯಾಕ್ ಮಾಡೋದಂತೆಲ್ಲ ಪ್ಲ್ಯಾನು. ಪೊಲೀಸರು ಇರೋದು ಯಾರು, 4 ಮಂದಿ ಪೊಲೀಸರು ಇರೋದು, ಅವರು ಈ ಕತ್ತಿ ನೋಡಿದ ಕೂಡಲೇ ಓಡ್ತಾರೆ ಅಂತಲೂ ಗೊತ್ತಿದೆ. ಪೊಲೀಸರು ಕತ್ತಿ ನೋಡಿದ ಕೂಡಲೇ ಓಡ್ತಾರೆ, ಇರೋದು ರೈಫಲ್, ಅದನ್ನು ಲೋಡ್ ಮಾಡಿ ಇವರಿಗೆ ಹೊಡಿಯೋ ಅಷ್ಟೊತ್ತಿಗೆ ಇವರು ಹೋಗಿ ಉಡುಪಿಗೆ ಮುಟ್ತಾರೆ, ಇವರು ಹೊಡೆದು ಹೋಗಿ ಉಡುಪಿಗೆ ಮುಟ್ತಾರೆ ಅಷ್ಟು ಹೊತ್ತಾಗತ್ತೆ, ಅದು ಗೊತ್ತಿತ್ತು. ಆವತ್ತೇನಿತ್ತು ಇವರು ಇದೇ ಮಂದಿಯನ್ನು ಕೋರ್ಟಿಗೆ ಕರ್ಕೊಂಡು ಹೋಗಲಿಕ್ಕೆ ಇದ್ದದ್ದು. ಅದು ವಿನಯ ಮಜಲೇರಿ ಕಮಲಕ್ಷ ಅನ್ನೋ ಒಂದು ಗಲಾಟೆ ಕೇಸಲ್ಲಿ ಒಳಗಿದ್ದ ಅವನು, ಮತ್ತಿಬ್ಬರು ಯಾರೋ. ಆದ್ದರಿಂದ ಇವರೇನು ಚಿಕ್ಕ ವ್ಯಾನ್ ಒಂದಿದೆ ಡಿ ಆರಲ್ಲಿ, ಆ ವ್ಯಾನಲ್ಲಿ ತಗೊಂಡು ಹೋಗಿದ್ರು. ಆ ವ್ಯಾನ್ ಆದ ಸೇರಿದ ಮೇಲೆ ಹೋಗ್ತದೆ, ಆ ವ್ಯಾನಲ್ಲಿ ಕರ್ಕೊಂಡು ಹೋದರು. ಆ ವ್ಯಾನಲ್ಲಿ ಕರ್ಕೊಂಡು ಹೋಗಿ ಅಲ್ಲಿ ಕೋರ್ಟ್ ಮುಗಿದ ಮೇಲೆ ಅದೇ ವ್ಯಾನಲ್ಲಿ ಕರ್ಕೊಂಡು ಬಂದರು. ಇವರು ಹೋಗುವಾಗಲೂ ಬರುವಾಗಲೂ ಇವರು ಇಲ್ಲೇ ಇದ್ದರು, ಈ ಆಲದ ಮರದ ಬುಡದಲ್ಲಿ ಯಾರು ಬೆಂಗಳೂರು. ಇವ್ರದ್ದು ಯಾರ್ದು ಪರಿಚಯ ಇಲ್ಲ ನೋಡಿ, ಪರಿಚಯ ಇರೋದು ಇವನೊಬ್ಬಂದೆ, ಯಾರ್ದು ಸಂತದ್ದು ಒಂದು ಕೈ ಅವನು, ಅವಲ್ಲಿ ಕೆಳಗೆ ನಿಂತ್ಕೊಂಡಿದ್ದ ಯಾರಿಗೂ ನೋಡೋದಾಗಿ, ಇಲ್ಲಾಂದರೆ ಅವ್ನು ನೋಟೆಡ್ ಆಗ್ತಾನೆ ಒಂದು ಕೈ ಅವನು ಅಂತೇಳಿ. ಹಾಗೆ ಆವತ್ತು ಇವರ ಬೆನ್ನ ಹಿಂದೆಗೆ ಏನು ಬಂತು, ಈ ಬುಲೆಟಲ್ಲಿ ಗುಣಕರ ಶೆಟ್ಟಿ ಬಂದರು ಈ ವ್ಯಾನ್ನ ಹಿಂಬದಿ. ಆಗ ಇವ್ರು ಅದು ಯಾರು ಅಂತ, ಅದು ಇವರಿಗೆಲ್ಲ ಮಾಸ್ಟರ್ ಕೀ ಅಂತೇಳಿ. ಅವ ಈಗ ಇರೋದು, ಆದರೆ ಅವರನ್ನು ಹೊಡಿಬೇಕಲ್ಲ, ಈ ಒಳಗಿದ್ದವರು ಹೊಡೆದು ಹೊಡಿಯೋದಕ್ಕಿಂತ ಅವರ ಹೊರಗೆ ಯಾರು ಅವರ ಪರವಾಗಿ ಕೆಲಸ ಮಾಡ್ತಾರೆ ಅವ್ರನ್ನ ಹೊಡೆದ್ರೆ ಅವರು ಡ್ಯಾಮೇಜ್ ಆಗ್ತದೆ, ಅವರಿಗೆ ಅವರ ಆತ್ಮಬಲ ಕುಗ್ತದೆ ಅಂಥೇಳಿ ಇವರು. ಅವರು ಇಲ್ಲಿ ಎಲ್ಲಿ ಮನೆ ಇಲ್ಲಿ ಎಲ್ಲಿ ಎಲ್ಲಿಂದ ಹೋಗ್ತಾನೆ, ಅಲ್ಲಿಂದ ಪಡೀಲಿಗೆ ಬರ್ತಾನೆ, ಪಡೀಲಿಂದ ಇಲ್ಲಿಗೆ ಬರ್ತಾನೆ ಅಂತೇಳಿ. ಹಾಗೆ ಇವರು ಪಂಪ್ವೆಲಲ್ಲಿ ಪ್ಲ್ಯಾನ್ ಮಾಡ್ತಾರೆ ಬೆಳಿಗ್ಗೆ, ಗುಣಕರ ಶೆಟ್ಟಿ ಮನೆಯಿಂದ ಬರೋ ಹೊತ್ತಿಗೆ ಪಂಪ್ವೆಲಲ್ಲಿ ದೊಡ್ಡ ಸರ್ಕಲ್ ಅಲ್ಲ ಆಗ ಪಂಪ್ವೆಲ್, ಅಲ್ಲಿ ಮಿಸ್ ಆಗ್ತದೆ ಈಗ ಬೈಕಲ್ಲಿ ಪಾಸ್ ಆಗ್ತಾನೆ, ಬೈಕ್ ತಡೀಲಿಕ್ಕೆ ಆಗೋದಿಲ್ಲ ಇವರಿಗೆ. ಅದ ನಂತರ ಬಲ್ಮಠ ಸರ್ ಕಲೆಕ್ಟರ್ಸ್ ಗೇಟ್ ಹತ್ರ ಒಮ್ಮೆ ಟ್ರೈ ಮಾಡ್ತಾರೆ ಅದರ ಮರು ದಿವಸ, ಅಲ್ಲಿಯೂ ಹಾಗೆ, ಯಾಕಂದರೆ ಬಲ್ಮಠ ಕಲೆಕ್ಟರ್ಸ್ ಆ ಕಡೆ ನಿಲ್ಲಲಿಕ್ಕೆ ಜಾಗ ಇದೆ, ಒಂದು ಕಡೆಯಲ್ಲಿ ತುಂಬ ಖಾಲಿ ಜಾಗ ಇದೆ, ಅಲ್ಲಿ ನಿಲ್ತು ವೇಟ್ ಮಾಡಲಿಕ್ಕೆ ಜಾಗ ಇದೆ ಅಲ್ಲಿ ಮಾಡ್ಬೋದು, ಅಲ್ಲಿ ಮಿಸ್ ಆಯಿತು. ಮತ್ತೆ ಎಲ್ಲಿ ಹೋಗೋದು, ಇಲ್ಲಿ ಹೋಗೋದು ಇಲ್ಲಿ ಶರವ ದೇವಸ್ಥಾನ ಅಂತ ಬಾಲಮಠ ಹಾಲ್ ಹತ್ರ ಅಂತ ಹಾಲ್ನಲ್ಲಿಗೆ, ಯಾಕೆ ಅಲ್ಲಿ ಅವರ ಆಫೀಸ್ ಇದೆ ಹಿಂದೂ ದೇವಸ್ಥಾನ ಇತ್ತು. ಗುಣಕರ ಮಂಗಳೂರಿಗೆ ಬಂದರೆ ಇರೋದು ಅಲ್ಲಿ ಹಿಂದೂ ದೇವಸ್ಥಾನ ಆಫೀಸಲ್ಲಿ, ಹಾಗಾದ್ರೆ ಅಲ್ಲಿಂದ ಹೋಗುವಾಗ ಹೊಡಿಯೋದು ಸುಲಭ ಅಲ್ಲ, ಯಾಕಂದರೆ ಅಲ್ಲಿಂದ ಹೋಗಬೇಕಾದ್ರೆ ನೀವು ಇಲ್ಲಿ ಪಿ ಎಮ್ ರೋಡಿಗೆ ಬರಬೇಕಾದ್ರೆ ನೀವು ತಾರಾ ಕ್ಲಿನಿಕ್ ಎದುರಿಗೆ ರೋಡಿಗೆ ಬರಬೇಕು, ಮತ್ತು ಎಲ್ಲ ಒನ್ವೆ ಕೇಸರಾವ್ ರೋಡಿಂದ ಕೆಳಗೆ ಬರೋದು ಒನ್ವೆ ಅದು ಶರವ ದೇವಸ್ಥಾನಕ್ಕೆ ಹೋಗೋ ರೋಡು, ಅಲ್ಲಿಂದ ಲೆಫ್ಟಿಗೆ ತಗೊಂಡೇ ಹೋಗಬೇಕು, ನೀವು ಸ್ಟ್ರೈಟ್ ಹೋಗುವಾಗಿಲ್ಲ ಇಲ್ಲಿಗೆ ಕಾರ್ ಸ್ಟ್ರೀಟಿಗೆ, ಅದು ಒನ್ವೆ ವಿಮಲೇಶ್ ಹೋಟ್ಲ ಜಂಕ್ಷನ್ನಿಂದ ನೀವು ಆಚೆ ಹೋಗ ಕಾರ್ ಸ್ಟ್ರೀಟ್ ಕಡೆ ಹೋಗುವಾಗಿಲ್ಲ ಅದು ಒನ್ವೆ, ಈಚೆಯಿಂದ ಬರುವಾಗ ಒನ್ವೆ ಹೋಗೋದು, ನೀವು ತಾರಾ ಕ್ಲಿನಿಕ್ ಕಡೆಯಿಂದಲೇ ಹೋಗಬೇಕು, ಅದರ ನಂತರ ನೀವು ಪುನಃ ಅಂಪನಘಟ್ಟೆಗೆ ಬರಬೇಕು, ಇಲ್ಲದ್ರೆ ಕೃಷ್ಣಮೋಹನ ಸರ್ಕಲ್ಲಿಗೆ ಹೋಗಬೇಕು, ಕಾಸ್ಟ್ಲಿಗೆ ಹೋಗೋದ್ರಿಂದ ಪುನಃ ಅಲ್ಲಿ ಮೊಯ್ನಿ ಉಲ್ಲಾಸದಿಂದ ರೈಟ್ ಘಾಟ್ ಹೊಡ್ಕೊಂಡು ಹೋಗಬೇಕು, ಅದರಿಂದ ಈ ರೋಡಿಗೆ ಬರಲೇಬೇಕು. ಇಲ್ಲಿ ಬಾಳಮಠ ಹಾಲ್ ಹತ್ರದಿಂದ ಗುಣಕರ ಹೊರಟ್ರೆ
ತಾರಾ ಕ್ಲಿನಿಕ್ನ ಎದುರಿಗೆ ಬರಲೇಬೇಕು, ಬೇರೆ ಹೋಗ್ಲಿಕ್ಕೆ ಅಷ್ಟು ರೋಡುಗಳು ಬನ್ನಿ. ಇದು ಒಳ್ಳೆ ಜಾಗ ಅಂತ ಫಿಕ್ಸ್ ಮಾಡಿದ್ರು. ಫಿಕ್ಸ್ ಮಾಡಿ ಎಲ್ಲರೂ ಅಲ್ಲಿ ಒಂದು ಅಂಬಾಸೆಡರ್ ಕಾರನ್ನು ನಿಲ್ಲಿಸಿ, ಅದಕ್ಕೆ ಸದಾಶಿವ ಅಂತ ಒಬ್ಬ ಪುತ್ತೂರಿನ ಮಿಡ್ಲ್ ಏಜ್ ಡ್ರೈವರ್ ಅವನನ್ನು ಸೆಟ್ ಮಾಡಿದ್ದರು. ಅವರು ಕಾರನ್ನು ರೋಡ್ ಸೈಡಲ್ಲಿ ನಿಲ್ಲಿಸಿದ್ರು. ಈಗಿನಾಗೆ ಪೊಲೀಸ್ ಟ್ರಾಫಿಕ್ ಪೊಲೀಸರ ಉಪದ್ರ ಇರಲಿಲ್ಲ. ಆಗ ಎಷ್ಟೊತ್ತು ಬೇಕಾದ್ರೆ ರೋಡ್ ಸೈಡಲ್ಲಿ ಕಾರ್ ನಿಲ್ಲಿಸಬಹುದು. ಅಲ್ಲಿ 1000 ಲೈಟ್ಸ್ ಅಂತ ಒಂದು ಅಂಗಡಿ ಇತ್ತು. ಆ ಅಂಗಡಿ ಬಾಗಿಲಲ್ಲಿ ಇವರೆಲ್ಲ ನಿಂತ್ಕೊಂಡಿದ್ದು ಕತ್ತೆಲ್ಲ ರೆಡಿ ಮಾಡಿಕೊಂಡು. ಪುಣಕರಲ್ಲಿ ಆಫೀಸಲ್ಲಿದ್ದ ಇವ ಕದ್ರಿಸ್ ಅಂತೂ ಈ ಶರವ ದೇವಸ್ಥಾನದ ಪಕ್ಕದಲ್ಲಿ ಒಂದು ಸಿಯಾಳದ ಅಂಗಡಿ ಇದೆ, ಅಲ್ಲಿ ನಿಂತ್ಕೊಂಡಿದ್ದ. ಯಾಕಂದ್ರೆ ಅವ ಈಚೆ ಬಂದರೆ ಅವ ನೋಟೇಟ್ ಆಗ್ತಾನೆ, ಯಾಕಂದ್ರೆ ಒಂದು ಕೈ ಇಲ್ಲ ಅವನಿಗೆ. ಆದರೆ ಅಲ್ಲಿ ಅವನ ಬೈಕ್ ಸ್ಟಾರ್ಟ್ ಆಗೋದು ಶಬ್ದ ಕೇಳ್ತದೆ, ಬುಲೆಟ್ ಬೈಕು ಸ್ಟಾರ್ಟ್ ಆಗೋದು ಶಬ್ದ ಕೇಳ್ತದೆ ಅಂತಲ್ಲಿ ಅಲ್ಲಿ ನಿಂತಿದ್ದ. ಅವನಿಂದ ಬೈಕ್ ಸ್ಟಾರ್ಟ್ ಆದ ಕೂಡಲೇ ಅವ ವಿಸಿಲ್ ಹೊಡೆದ ಕದ್ರಿಸಂತು. ಕದ್ರಿಸಂತು ವಿಸಿಲ್ ಹೊಡೆದ ಕೂಡಲೇ ಇವ ಸೈಡಲ್ಲಿ ಕಾರ್ ನಿಲ್ಲಿಸಿದ್ದಲ್ಲ, ಅದು ಅದರ ಮೇಲುಗಡೆ ಇದು ಯಾವುದು ಎಕ್ಸೈಸ್ ಆಫೀಸಲ್ಲೇ ಇದೆ, ಎಕ್ಸೈಸ್ ಡಿ ಸಿ ಆಫೀಸಲ್ಲ ಆ ಬಿಲ್ಡಿಂಗಲ್ಲಿ ಮೇಲೆ ಇತ್ತು ಇರೋದು. ಅಲ್ಲೆಲ್ಲ ಅವರು ಟ್ರಾಫಿಕ್ ಇದು ಯಾವುದು ಎಕ್ಸೈಸ್ನವರು ಜೀಪು ಕಾರು ಎಲ್ಲ ನಿಂತಿತ್ತು ಅಲ್ಲಿ ಅದರ ಈ ಕಾರ್. ಹಾಗೆ ಸದಸ್ಯ ಏನು ಮಾಡಿದ, ಸೀದ ಕಾರನ್ನು ಸ್ಟಾರ್ಟ್ ಮಾಡಿದ, ಕೊಂಡೋಗಿ ರೋಡಿಗೆ ಅಡ್ಡ ಇಟ್ಟ. ರೋಡಿಗೆ ಅಡ್ಡ ಇಟ್ಟಾಗ ಈ ಕಾರಿನ ಹಿಂಬದಿಯಲ್ಲಿ ಒಂದು ರಿಕ್ಷಾ ಬಂದು ನಿಂತಿತ್ತು. ರಿಕ್ಷಾ ಸಪರ ರೋಡು, ಕಾರ್ ಅಡ್ಡ ಇಟ್ಟರೆ ಮತ್ತೆ ಅದರಲ್ಲಿ ಸೈಕಲೇ ಹೋಗಬೇಕಷ್ಟೇ, ಬೇರೆ ವೆಹಿಕಲ್ ಹೋಗ್ಲಿಕ್ಕೆ ಆಗೋದಿಲ್ಲ. ಹಾಗೆ ಇಟ್ಟಲ್ಲ, ಅದು ರಿಕ್ಷಾ ಬಂದು ನಿಂತು. ರಿಕ್ಷಾ ಹಿಂಬದಿಯಲ್ಲಿ ಬಂದು ಗುಣಕರ ಬೈಕಲ್ಲಿ ನಿಂತ. ಗುಣಕರನೊಟ್ಟಿಗೆ ಅರುಣ ಅಂತ ಒಬ್ಬ ಹುಡುಗ ಇದ್ದ. ಇವರು ಏನು ಮಾಡಿದ್ರು, ಅವ್ರು ಬಂದು ನಿಂತ ಕೂಡಲೇ ಬಂದರು ಈ ಸುರಿಗೆ ಅರುಣನಿಗೊಂದು ಕೈಗೆ ಹೊಡೆದ್ರು. ಅರುಣ ಆಚೆಕ್ಕೆ ಕೆಳಗೆ ಬಿದ್ದ, ತಲೆಗೆ ಹೊಡೆದ್ರು, ತಲೆಗೆ ಮುಖಕ್ಕೆ ಕುತ್ತಿಗೆಗೆ ಲಭ್ಯ. ಗುಣಕರ ಅಲ್ಲಿ ಸ್ಪಾಟಲ್ಲಿ ಬಿದ್ದ. ಈ ಕಾರಣ ಏನು, ಕಾರಣ ಅಂದ ಕೆಲಸ ಇಷ್ಟೇ, ರೋಡ್ ಬ್ಲಾಕ್ ಮಾಡೋದಷ್ಟೇ. ರೋಡ್ ಬ್ಲಾಕ್ ಮಾಡಿದ ಇವ ಬಂದು ಬಿದ್ದು ಇವನಿಗೆ ಬಿತ್ತು ಅಂತಂದ ಕೂಡಲೇ ಕಾರಣ ಮುದುಕಪ್ಪ ಈ ಕಾರ್ ಹಿಡ್ಕೊಂಡು ಸೀದಾ ಹೋಗಿದ್ದಾನೆ. ಇವರು ಹೊಡೆದಿದ್ದಾರೆ ಸೀದಾ, ಅದರ ರಕ್ತವನ್ನೆಲ್ಲ ಪ್ಯಾಂಟಲ್ಲಿ ಒರೆಸ್ಕೊಂಡು ನೇರ ವಿಶ್ವವನದ ಹತ್ರ ಬಂದಿದೆ ಅಂಪನಾಟೆಗೆ. ವಿಶ್ವವನದಲ್ಲಿ ಇದು ರಿಕ್ಷಾ ಅದು ಎರಡು ಸಿ ಜೋಕಟ್ಟೆಗೆ ಹೋಗೋ ಬಸ್ ರೆಡಿ ಇತ್ತು. ಅಲ್ಲಿ ಯಾವತ್ತು ಒಂದು ಬಸ್ ಬಿಟ್ಟರೆ ಒಂದು ಬಸ್ ಇದ್ದೇ ಇರ್ತದೆ, ಅದು ಕೊಡಿಸಿದ ಬಳ್ಳಾರ ಭಾಗಿ ಹೋಗಿದ್ದಾರೆ. ಬಳ್ಳಾರ ಭಾಗಿಂದ ಅವ್ರು ಎಸ್ಕೇಪ್ ಆದರು, ಹೋದರು ಅಂತ. ಇಲ್ಲಿ ಈ ಡೆಡ್ ಬಾಡಿನ ಕೊಂಡೋಗಿ ವೆಲ್ಲಾಕಿಗೆ ಹಾಕಿದರು. ವೆಲ್ಲಾಕಿಗೆ ಹಾಕಿ ಪೊಲೀಸ್ ಎಲ್ಲ ಬಂತು, ಎಲ್ಲ ಆಯಿತು, ಯಾರು ಏನಂತ ಗೊತ್ತಾಗಲಿಲ್ಲ. ಪೊಲೀಸರು ಸುರಿಗೆ ಎನಿಸಿದೆ ಏನಂತ ಹೇಳಿದರೆ, ಇದು ಯೂನಿಯನ್ ಗಲಾಟೆ, ಎಚ್ ಎಮ್ ಎಸ್ ವರ್ಸಸ್ ಇಂಟಕ್. ಯಾಕಂದರೆ ಇವರಿಗೆ ಎಚ್ ಎಮ್ ಎಸ್ ಬಿ ಎಮ್ ಎಸ್ಸಿಗೆ ಮತ್ತು ಎಚ್ ಎಮ್ ಎಸ್ಸಿಗೆ ಬಿ ಎಮ್ ಎಸ್ಸಿಗೆ ಮತ್ತು ಇಂಟಕ್ಗೆ ಪಣಮೂರಲ್ಲಿ ಗಲಾಟೆ ಆಗ್ತಲೇ ಇತ್ತು. ಇವು ಬಿ ಎಮ್ ಎಸ್ ಲೀಡ್ರು ಗುಣಕರ, ಹಿಂದೂ ವ್ಯವಸಾಯದ ಸಂಘಟನಾ ಕಾರ್ಯದರ್ಶಿ, ಹಿಂದೂ ವ್ಯವಸಾಯದ ಸಂಘಟನಾ ಕಾರ್ಯದರ್ಶಿ, ಬಿ ಎಮ್ ಎಸ್ ಇದು ಲೀಡರು. ಆಯಿತಾ, ಇದು ಅಲ್ಲಿ ಗಲಾಟೆ ಆಗ್ತಾಯಿತ್ತು. ಗಲಾಟೆ ಆಗ್ತಾಯಿದ್ದಾಗ ಇದೆ ಅಂತ ಅನ್ನಿಸಿದೆ. ಹಾಗೆ ಪೊಲೀಸರು ಸುರಿಗೆ ಹೋಗಿ ರೈಡ್ ಮಾಡಿದ್ದು ಇಂಟಕ್ನ ಅವರ ಮನೆಗೆ, ಇಲ್ಲಿ ಜಪುರ ಮಗರಲ್ಲಿ ಉಮೇಶನೆಲ್ಲ ಮನೆಗೆ, ಉಮೇಶ್ ಚಂದ್ರ ಅಂತ ಇದ್ದಾನೆ ಅವನ ಮನೆಗೆಲ್ಲ ರೈಡ್ ಮಾಡಿದರು. ಹೌದು, ಮರು ದಿವಸ ಪೊಲೀಸರಿಗೆ ಗೊತ್ತಾಯಿತು ಇದು ಇಂಟಕ್ಕಿದ ಗಲಾಟೆ ಅಲ್ಲ, ಇದು ರೌಡಿಸಮ್ಗೆ ಸಂಬಂಧಪಟ್ಟ ಗಲಾಟೆ ಅಂತ ಮರು ದಿವಸ ಅಂದಾಜದ್ದು. ಆಗ ಸುರೇಶ್ ಬಾಬು ಅಂತಲ್ಲಿ ಎಸ್ ಪಿ ಇದ್ದರು, ಅವರು ಈ ಸಂಜೀವ ನಾಯ್ಕ್ ಅಂತೇಳಿ ಕಂಕನಹಳ್ಳಿ ಸಬ್ ಇನ್ಸ್ಪೆಕ್ಟರ್ ಆಗಿದ್ದರು ಅವರು, ಮತ್ತು ಇನ್ಸ್ಪೆಕ್ಟರ್ ಆಗಿ ಡಿ ಎಸ್ ಪಿ ಆಗಿ ರಿಟೈರ್ಡ್ ಆದರು. ಅವರ ಲೀಡರ್ಶಿಪ್ಪಲ್ಲಿ ಒಂದು ಸ್ಕ್ವಾಡ್ ಮಾಡಿದರು, ಅದರಲ್ಲಿ ಕೆಲವು ಪೊಲೀಸರನ್ನೆಲ್ಲ ಹೈದರಾಬಾದ್ ನಾರಾಯಣಮಣಿಯವರನ್ನೆಲ್ಲ ಸೇರಿಸಿದ್ರು. ಇವರೊಂದು ಇನ್ಫಾರ್ಮೇಷನ್ ಇದರಲ್ಲಿ ಇವರು ಸೀದಾ ಸಕಲೇಶ್ಪುರಕ್ಕೆ ಹೋದರು. ಸಕಲೇಶ್ಪುರಕ್ಕೆ ಹೋದಾಗ ಏನಾಗಿದೆ ಅಂತ ಹೇಳಿದರೆ, ಸಕಲೇಶ್ಪುರದಲ್ಲಿ ಈ ಪ್ರಭಾಕರ್ ಶೆಟ್ಟಿ, ನಂದ, ಸದಾಶಿವ ಹೋಗಿದ್ರು ಅಲ್ಲಿಗೆ. ಇವರು ಇಲ್ಲಿಂದ ಹೋದವರು ಕಾ ಅಲ್ಲಿ ಅಷ್ಟೇ ಕಾರ್ ಬಂತಲ್ಲ, ಇಷ್ಟೊತ್ತಿಗೆ ಇಲ್ಲಿ ವಿಚಾರ ಗೊತ್ತಾಗಿ ಬಳ್ಳಲ್ಬಾಗ್ರಾಗು ಪ್ರಮೋದು ಇವರೆಲ್ಲ ಓಡಿದರು. ಇಲ್ಲಿ ಹೆಣ ಬಿತ್ತು ಅಂತ ಅಂದ ಕೂಡಲೇ ಇಲ್ಲಿ ಪೊಲೀಸರು ಬರ್ತಾರೆ ಅಂತೇಳಿ ಅವರೆಲ್ಲ ಓಡಿದರು. ಇವರು ಗತಿಯಿಲ್ಲದವರಾದರು, ಯಾರು ಬೆಂಗಳೂರಿಂದ ಬಂದವರು. ಈ ಕಾರಲ್ಲಿ ಸೀದೆ ಇವರು ಇಲ್ಲಿಗೆ ಹೋದರು, ಇಲ್ಲಿಗೆ ಅವರು ಉಳ್ಕೊಂಡಿದ್ದಾರೆ ಸುವರ್ಣ ಹೋಟ್ಲಿಗೆ. ಸುವರ್ಣ ಹೋಟ್ಲಿಗೆ ಹೋಗಿ ಇವರು ಡ್ರೆಸ್ ಗಿಸ್ ಎಲ್ಲ ಪ್ಯಾಕ್ ಮಾಡಿಕೊಂಡ್ರು. ಇನ್ನು ಈ ಸಂತಿದ್ದು ಸಂಬಂಧಿಕರ ಮನೆ ಇದೆ ಇಲ್ಲಿ ಧರ್ಮಸ್ಥಳದಲ್ಲಿ, ಅಲ್ಲಿಗೆ ಹೋಗೋದು ಅಂತ ಹೇಳಿ ಸಂತು ಇವರನ್ನು, ಇವ್ರ ಹತ್ರ ಯಾರ ಹತ್ರ ಕಾಸಿಲ್ಲ ಸಮಸ್ಯೆ ಅದು. ಆಗ ನೋಡೋಕೆ ಏನಾಯಿತು, ಇವರ ಸುವರ್ಣದ ಹೋಲ್ಸೇಲ್ ವೈನ್ಸಿನ ಮ್ಯಾನೇಜರ್ ಹಣವನ್ನು
ಬ್ಯಾಗಲ್ಲಿ ತುಂಬಿಸಿಕೊಂಡು ಓನರ್ ಮನೆಗೆ ಕೊಂಡೋಗಿ ಕೊಂಡೋಗ್ಲಿಕ್ಕೆ ರೆಡಿ ಆಗ್ತಿದ್ದ. ಮರಳಿ ನಟಿ ಮನೆ ಸುವರ್ಣದವರು ಓನರು ಅವ್ರ ಮನೆ ಅಲ್ಲಿಗೆ ಹೋಗ್ಲಿಕ್ಕೆ ಅಂದರೆ ಆಗ ಅವ್ರು ಸ್ಕೂಟ್ರಲ್ಲಿ ಹೋಗೋದಲ್ಲ, ಇವರು ಅವರ ಮನೆಯಲ್ಲಿ ಹೋದರು. ಅಲ್ಲಿ ನಂತರ ಹತ್ರ ಕೆಳಗೆ ಹೋಗೋಗ ಅವನು ಅಡ್ಡ ಹಾಕಿದ್ರು, ಅವನು ಬ್ಯಾಗ್ ಹೇಳ್ಕೊಂಡು ಇವ್ರು ಹೋದರು. ಇಲ್ಲದೇ ಇರೋದ ಕಾಸಿಲ್ಲ, ಇಲ್ಲಿ ಕಾಸು ಕೊಡಬೇಕಾದ ಅವನು ರಘು ಓಡಿದ್ದಾನೆ. ಹಾಗೆ ಆಯಿತು, ಹಾಗೆ ಓಡಿದರು. ಹಾಗೆ ಹೋಗಿ ಇವರು ಮತ್ತೆ ಅಲ್ಲಿ ಸಕಲೇಶ್ಪುರದಲ್ಲಿ ಏನಾಯಿತು, ಸಕಲೇಶ್ಪುರದಲ್ಲಿ ಪ್ರಭಾಕರ ನಂದ ಸದಾಶಿವ ಅಲ್ಲಿ ಅವರು ಏನೊಂದು ತಕರಾರು ಏನೋ ಅಲ್ಲಿ ಲೋಕಲ್ ಅವರಿಗೆ ಮತ್ತು ಇವರಿಗೆ ಏನೋ ತಕರಾರು ಆಯಿತು. ತಕರಾರು ಆದಾಗ ಪೊಲೀಸ್ ಬಂತು. ಪೊಲೀಸ್ ಬಂದಾಗ ಪ್ರಭಾಕರ ಎಸ್ಕೇಪ್ ಆದ, ನಂದ ಮತ್ತು ಸದಾಶಿವ ಸಿಕ್ಕಾಕೊಂಡ್ರು. ಕಾರ್ ಇತ್ತು, ಅಂಬಾಸಡರ್ ಕಾರ್ ಇತ್ತಲ್ಲ, ಕಾರ್ ನೋಡುವಾಗ ಕಾರಲ್ಲಿ ತಲ್ವಾರ್ ಸಿಕ್ತು. ಅದನ್ನು ಪೊಲೀಸರು ತೊಗೊಂಡೋದ್ರು, ಪೊಲೀಸರು ತೊಗೊಂಡೋಗಿ ಇಟ್ಟರು. ಇಟ್ಟಾಗ ಈ ಪ್ರಭಾಕರ ಓಡಿದಾರಲ್ಲ, ಅವನಲ್ಲಿ ಲೋಕಲಲ್ಲಿ ಸ್ಟ್ರಾಂಗ್ ಹೋಲ್ಡು ಯಾರು ಪ್ರಭಾಕರ, ಅವು ಅಲ್ಲಿ ಆಚೆ ಈಚೆ ಪೊಲೀಸರಿಗೆಲ್ಲ ಇನ್ಫ್ಲುಯೆನ್ಸ್ ಮಾಡಿ ಅವರನ್ನು ಬಿಡಿಸ್ಲಿಕ್ಕೆಲ್ಲ ವ್ಯವಸ್ಥೆ ಮಾಡ್ತಾಯಿದ್ರು. ಅದು ಮರುದಿವಸ ಬೆಳಿಗ್ಗೆ ಏನಾಯಿತು, ಮರುದಿವಸ ಬೆಳಿಗ್ಗೆ ಮಂಗಳೂರು ಪೊಲೀಸರು ಹೋಗಿ ಮುಟ್ಟಿದ್ರು ಅಲ್ಲಿಗೆ. ನೋಡೋವ್ರಿಗೆ ರಾತ್ರಿ ಹೀಗೆ ಆಗಿದೆ, ಅಲ್ಲಿ ಕತ್ತಿ ಸಿಕ್ಕಿದೆ ಅಂತ ಇನ್ಫಾರ್ಮೇ ಇತ್ತು. ಹಾಗೆ ಇವರು ಪೊಲೀಸ್ ಸ್ಟೇಷನ್ಗೆ ಹೋದರು. ಪೊಲೀಸ್ ಸ್ಟೇಷನ್ ಹೋಗಿ ಪೊಲೀಸರ ಹತ್ರ ಇವರು ಮಾತಾಡಿ ಸೆಟ್ಲ್ಮೆಂಟ್ಗೆ ಮಾತಾಡಿದ್ರಲ್ಲ, ಹಾಗೆ ಪೊಲೀಸರು ಇವರನ್ನು ತೋರಿಸ್ಲಿಕ್ಕೆ ಒಪ್ಪಲಿಲ್ಲ. ಇಲ್ಲಪ್ಪ ಅದು ನಿಮಗೆ ಸಂಬಂಧಪಟ್ಟದ್ದಲ್ಲ, ಅದು ಇಲ್ಲಿದ್ದು ಲೋಕಲ್ ಗಲಾಟೆ ಅಂತ. ಎಲ್ಲಿ ಸಕಲೇಶ್ವರದ್ದು ಲೋಕಲ್ ಗಲಾಟೆ, ನಿಮಗೆ ಮಂಗಳೂರಿಗೆ ಸಂಬಂಧಪಟ್ಟದ್ದು ಅಲ್ಲ ಅಂತ ಅಲ್ಲಿ ಪೊಲೀಸರ ಅಲ್ಲೇ ಪೊಲೀಸರ ವಾದ. ಅದು ಆದರೂ ಇವರು ಕೇಳಿದ್ರೆ ನಂದು ಕತ್ತಿ ಸಿಕ್ಕಿದೆ ಅಲ್ಲ ಅಂತ, ಕತ್ತಿ ನಿಂತು ಅವ್ರ ಹತ್ರ ಅದು ಲೋಕಲ್ ನೋಡು ಅಂತೇಳಿ. ಹಾಗೆ ಕತ್ತಿ ನೋಡಿದ್ರು, ಕತ್ತಿ ನೋಡುವಾಗ ಕತ್ತಿ ವಾಸನೆ ನೋಡುವಾಗ ಅದು ರಕ್ತದ ವಾಸನೆ ಇತ್ತು. ಸಾಮಾನ್ಯವಾಗಿ ಕತ್ತಿಯಲ್ಲಿ ರಕ್ತವನ್ನು ತೊಳೆದ್ರೆ ತೊಳಿತಾರಲ್ಲ, ತೊಳಿತಾರೆ, ಆದರೆ 24 ಗಂಟೆ ಅಂದರೆ ವಾಸನೆ ಇರ್ತದಂತೆ ರಕ್ತದ್ದು. ಅದು ನೋಡೋ ಗೊತ್ತಾಯ್ತು ಇವರಿಗೆ, ಇದು 24 ಗಂಟೆ ಒಳಗೆ ಇದರಲ್ಲಿ ಕೆಲಸ ಆಗಿದೆ ಅಂತ. ಹಾಂ, ಏನೇ ಆದರೆ ಪೊಲೀಸರು ಕೈಗೆ ಕೊಡ್ತಾ ಇಲ್ಲಲ್ಲ, ಏನು ಮಾಡೋದು ಅಂತೇಳಿ. ಮತ್ತು ಪೊಲೀಸರು ಲಾಸ್ಟಿಗೆ ಇವರು ಬಂದಿದ್ದಾರೆ ಅಂತ ಹೇಳಿದರೆ ಅವರು ಏನು ಮಾಡಿ, ಅವರು ಸುಮ್ಮನೆ ಆದ್ರಕೊಂಡು ಯಾರು ಅವ್ರನ್ನ ಬಿಡಿಸ್ಲಿಕ್ಕೆ ಹೋಗೋದ್ರೆ ಜೈಲಿಗೆ ಹೋಗಲಿ ಅಂತ. ಇವರ ಕೈಗೆ ಸಿಕ್ಕೋದು ಬೇಡ, ಯಾರು ಮಂಗಳೂರವರ ಕೈಗೆ ಸಿಕ್ಕೋದು ಬೇಡ ಅಂತ ಪ್ರಭಾಕರನಿಗೆ ಅದಿತ್ತು. ಈಗ ಮಂಗಳೂರು ಕೇಸ್ ಓಪನ್ ಆಗುತ್ತಲ್ಲ, ಇವರ ಕೈಗೆ ಸಿಕ್ಕಿದ್ರೆ ಮಂಗಳೂರು ಕೇಸ್ ಓಪನ್ ಆಗುತ್ತೆ, ಅದು ಹೋಗೋದು ಬೇಡ ಅಂತೇಳಿ ಜೈಲಿಗೆ ಹೋಗೋದ್ರೆ ಹೋಗಲಿ ಅಂತೇಳಿ. ಹಾಗೆ ಇವರು ಸಕಲೇಶ್ವರ ಪೊಲೀಸರವರು ಇವರ ಹೇಳಿ 41 CRPC ಕೇಸ್ ಮಾಡಿ ಜೈಲಿಗೆ ಪ್ರೊಡ್ಯೂಸ್ ಮ್ಯಾಜಿಸ್ಟ್ರೇಟಲ್ಲಿಗೆ ಪ್ರೊಡ್ಯೂಸ್ ಮಾಡಿದರು. ಪ್ರೊಡ್ಯೂಸ್ ಮಾಡಿದಾಗ ಸಂಜೀವ ನಾಯ್ಕ ಏನು ಮಾಡಿದರು, ಮ್ಯಾಜಿಸ್ಟ್ರೇಟರ್ ಚೇಂಬರಿಗೆ ಹೋಗಿ ಮ್ಯಾಜಿಸ್ಟ್ರೇಟರ್ ರಿಕ್ವೆಸ್ಟ್ ಮಾಡಿ ಅವರನ್ನು ಕ್ಯಾಶ್ಯೂರಿಟಿ ಮೇಲೆ ರಿಲೀಸ್ ಮಾಡಿಸಿದರು. ಕೋರ್ಟಲ್ಲಿ ಜಾಮೀನು ಕೊಡೋದಿದ್ದರೆ ಕ್ಯಾಶ್ಯೂರಿಟಿ ಕಟ್ಟಲಿಕ್ಕೆ ಆಗ್ತದೆ ಜಾಮೀನಿಗೆ, ಆಮೇಲೆ ರಿಲೀಸ್ ಮಾಡಿಕೊಂಡು ತಗೊಂಡು ಬಂದರು. ಕಸ್ಟಡಿ ಕೇಳಲಿಲ್ಲ, ಕಸ್ಟಡಿ ಕೇಳಬೇಕಾದ್ರೆ ಇಲ್ಲಿದು FIR ಗಿಫೈರ್ ಎಲ್ಲ ತೋರಿಸ್ಬೇಕು. ಕಸ್ಟಡಿ ಕೇಳಬೇಕಾದ್ರೆ JC ಹೋಗಬೇಕು, JC ಆದಮೇಲೆ ಕಸ್ಟಡಿ ಕೇಳಬೇಕು, ಅದು ಪ್ರಶ್ನೆ ಬೇರೆ. ಇದು ಕಸ್ಟಡಿ ಕೇಳಲಿಲ್ಲ ಇವರು, ಇಲ್ಲಿ ಜಾಮೀನಲ್ಲಿ ಬಿಡಿಸ್ಕೊಂಡು ಬಂದರು. ಯಾಕಂದರೆ ಅವರ ಮೇಲೆ ಇರೋದು 41 ಸಂಶಯಾಸ್ಪದ ಕೇಸ್ ಅಂತ ಏನು ಹೇಳ್ತೇವೆ ಅದು ಇರೋದು. ಹಾಗೆ ಅದು ಇಟ್ಕೊಂಡು ಬಂದು ಇವರನ್ನು ಶಿರಾಡಿ ಘಾಟಿಯಲ್ಲಿ ಒಂದು ಪ್ಲೇಸಲ್ಲಿ ಇರಿಸಿ ಇವರನ್ನು ಕ್ವಶನ್ ಮಾಡಿದ್ದು. ಕ್ವಶನ್ ಮಾಡಿದಾಗ ಈ ಗುಣಕರ ಶೆಟ್ಟಿ ಕೇಸಲ್ಲಿ ಯಾರೆಲ್ಲ ಇದ್ದರು ಏನೇನು ಎಲ್ಲ ಗೊತ್ತಾಯಿತು. ಹಾಗೆ ಇವರನ್ನು ಕರ್ಕೊಂಡು ಬಂದು ಇಲ್ಲಿ ಪಾಂಡೇಶ್ವರ ಇನ್ಸ್ಪೆಕ್ಟರ್ ಕೈಗೆ ಕೊಟ್ಟರು. ಅಂದರೆ ಮರುದಿವಸ ಪೊಲೀಸರು ಅವರನ್ನು ಮರುದಿವಸ ಪ್ರೊಡ್ಯೂಸ್ ಮಾಡಿದರು. ಮರುದಿವಸ ಪ್ರೊಡ್ಯೂಸ್ ಮಾಡಿದ ಯಾಕಂತ ಹೇಳಿದರೆ ಇಲ್ಲಿ ಹಿಂದೂ ವ್ಯಸನವರು ಪ್ರತಿಭಟನೆ ಮಾಡ್ತೇವೆ ಅಂತೇಳಿ ಒಬ್ಬ ಬೇಡ್ತಾಯಿದ್ರು. ಬಂಗಾರಪ್ಪ CM ಅವರು ಮಂಗಳೂರಿಗೆ ಬರೋ ಕಾರ್ಯಕ್ರಮ ಇತ್ತು, ಅವರು ಕಾರ್ಯಕ್ರಮದಲ್ಲಿ ನಾವು ಪ್ರತಿಭಟನೆ ಮಾಡ್ತೇವೆ ಅಂತೇಳಿ. ಹಾಗೆ ಇನ್ನು ಪ್ರತಿಭಟನೆ ಮಾಡೋದು ಬೇಡ ಇವರ ರಗಳೆ ಈ CM ಬರುವಾಗ ಅಂತ ಹೇಳಿ ಈ ಇಬ್ಬರು ಈಗ ಬಂದು ಸಿಕ್ಕಿದವರಲ್ಲ ಇವರನ್ನು ಪ್ರೊಡ್ಯೂಸ್ ಮಾಡಿಬಿಟ್ರು. ಮತ್ತು ಅಲ್ಲಿ ಒಬ್ಬ ಆಸಾರ ಪ್ರಭಾಕರ್ ಶೆಟ್ಟಿಯನ್ನು ಸಕಲೇಶ್ವರ ಪೊಲೀಸರು ಅರೆಸ್ಟ್ ಮಾಡಿಕೊಟ್ರು. ಅವ್ರಿಗೆ ಭಗವಂತ ದಾಸ್ ಅಂತೇಳಿ ಒಬ್ಬ ಇನ್ಸ್ಪೆಕ್ಟ್ರ್ ಬಂದಿದ್ರಲ್ಲಿ ಅವನು ಪ್ರಭಾಕರ್ ಶೆಟ್ಟಿ ಅಂದರೆ ಒಳ್ಳೆ ಬಲಾಢ್ಯ ಮನುಷ್ಯ. ಅವನನ್ನು ಹಿಡಿದದ್ದು ಹೇಗಂತ ಹೇಳಿದರೆ ಪೊಲೀಸರು ಅವನು ಮಲಗಿದ್ದಾನೆ ಅಂತ ಗೊತ್ತಾಗಿ ಮನೆಯಲ್ಲಿ 10 ಮಂದಿ ಪೊಲೀಸರು ಒಟ್ಟಿಗೆ ಬಾಗಿಲು ಮೇಲೆ ಬಿದ್ದದಂತೆ, ಬಾಗಿಲು ಅದರ ದಾರಂದ ಎಲ್ಲ ಒಟ್ಟಿಗೆ ಅವನ ಮೇಲೆ ಇದ್ದದಂತೆ. ಅವನು ಇಡಲಿಕ್ಕೆ ಇಲ್ಲರೆ ಇರಲಿಕ್ಕೆ ಆಗೋದಿಲ್ಲ, ಅಷ್ಟು ಸ್ಟ್ರಾಂಗ್ ಫೆಲೋ. ಹಾಗೆ ಅವನನ್ನು ಹಾಗೆ ಹಿಡಿದು ಮತ್ತು ಶಿವರಾಮ್ ಅಂತೇಳಿ ಕಾಸರಗೋಡಿನವ ಅವರೆಲ್ಲ ಶೆಲ್ಟರ್ ತೊಗೊಂಡಿದ್ರಲ್ಲ, ಹಾಗೆ ಒಂದು 7-8 ಮಂದಿಯನ್ನು ಹಿಡಿದರು. ಮತ್ತೆ 8 ಮಂದಿ ಸಿಗಲೇ ಇಲ್ಲ. ಯಾರು ಇವ ರಘು ಸಿಗಲಿಲ್ಲ, ಪ್ರಮೋದ್ ಸಿಗಲಿಲ್ಲ,
ಮತ್ತೆ ಪ್ರಭ ಸಿಗಲಿಲ್ಲ, ಮತ್ತೆ ಅವರೊಟ್ಟಿಗೆ ನಾಲ್ಕು 8 ಮಂದಿ ಸಿಗಲಿಲ್ಲ, 8 ಮಂದಿ ಒಟ್ಟಿಗೆ 16 ಮಂದಿ ಮೇಲೆ ಚಾರ್ಜ್ ಶೀಟ್ ಆಗಿತ್ತು ಆ ಕೇಸಲ್ಲಿ. ಹಾಂ, ಸಂತು ಸಿಕ್ಕಿದ್ದ ಸಿಕ್ಕಿದ್ದು ಹಾಗೆ 8 ಮಂದಿ ಮೇಲೆ ಚಾರ್ಜ್ ಶೀಟ್ ಆಗಿತ್ತು, 16 ಮಂದಿ ಮೇಲೆ ಚಾರ್ಜ್ ಶೀಟ್ ಎಂಟು ಮಂದಿಯನ್ನು ಎಫ್ಸ್ಕಾಂಡಿಂಗ್ ಚಾರ್ಜ್ ಶೀಟ್ ತೋರಿಸಿದ್ರು. ಅದರಲ್ಲಿ ಸಂತು ಯಾರು, ಪ್ರಭ ಬರ್ಕೆ ಪ್ರಭ ಬಾಂಬೆಯಲ್ಲಿ ಎದ್ದುನವರ ಕೈಯಲ್ಲಿ ಮಾಡ್ರಾದ, ಇವ ಬಳ್ಳಾರ್ ಭಾಗ ರಘು ನ್ಯೂ ಬಾಂಬೆಯಲ್ಲಿ ಭಾಸ್ಕರ್ ಶೆಟ್ಟಿ ಅಂತ ಇದ್ದಾರೆ, ಅವರು ಕೊಲ್ಲಿಸಿದರು ಅವನನ್ನು. ಅವನಿಗೆ ಶೆಲ್ಟರ್ ಕೊಟ್ಟದ್ದು ಸಹ ಅವರೇ ಭಾಸ್ಕರ್ ಶೆಟ್ಟಿ. ಮತ್ತು ಅವರು ಅವರಿಗೇನು ಇವ ದಗಲಬಾಜಿ ಮಾಡಿದ್ರೆ ಅವರೇ ಕೊಲ್ಲಿಸಿದ್ರು. ಅಲ್ಲಿ ಎರಡು ಆಯ್ತು, ಮತ್ತೆ 6 ಮಂದಿ ಇದ್ದರು, 6 ಮಂದಿ ಮತ್ತೆ ಅವರು ಕೋರ್ಟಿಗೆಲ್ಲ ಈ ಕೇಸ್ ಎಲ್ಲ ಬಿಟ್ಟು ಹೋದ ಮೇಲೆ ಇವ್ರದ್ದೆಲ್ಲ ಕೇಸು, ಇಲ್ಲಿ ಏನಾಯಿತು, ಇಲ್ಲಿ ಟ್ರಯಲ್ ಆಯಿತು, ಇಲ್ಲಿ ಇದಾಯಿತು, 8 ಮಂದಿ ಶಿಕ್ಷೆ ಆಯಿತು, ಜೀವನ ಶಿಕ್ಷೆ ಆಯಿತು ಇಲ್ಲಿ ಮಂಗಳೂರು ಕೋರ್ಟಲ್ಲಿ ಆಯಿತು. ಅದ ನಂತರ ಅದು ಹೈಕೋರ್ಟಲ್ಲಿ ಬಿಟ್ಟೋಯಿತು. ಬಿಟ್ಟೋದ ಮೇಲೆ ಇವರೆಲ್ಲ ಒಬ್ಬೊಬ್ಬರೆ ಪ್ರಮೋದ್ ಬೆಂಗಳೂರಲ್ಲಿ ಸಿಕ್ಕಿ ಬಂದು ಇಲ್ಲಿ ಆ ಕೇಸ್ ಕ್ಲಿಯರ್ ಮಾಡಿಕೊಂಡ, ಬಾಕಿಯವರೆಲ್ಲ ಹೋಗಿ ಕೇಸ್ ಕ್ಲಿಯರ್ ಮಾಡ್ಕೊಂಡ್ರು ಅದರಲ್ಲಿ. ಹಾಗೆ ಹಾಗೆ ಬಳ್ಳಾಲ್ ಬಾಗ್ ಗ್ಯಾಂಗ್ ಇಲ್ಲಿ ನಿಸ್ಸಂತಾನಾಗಿ ಹೋಯಿತು.